ನೀವಿನ್ನು ನಮ್ಮ ನ್ಯೂಸ್ ಟುಡೇ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಆಷಾಢ ಮಾಸದ ಕೊನೆಯ ದಿನವೇ ಅಮಾವಾಸ್ಯೆ ಇದನ್ನೇ ಆಷಾಢದ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಹಬ್ಬದ ಸ್ವರೂಪ ನೀಡಿರೋದು ಪತಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ನೀಡಲೆಂದು ಹಾಗೂ ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಬೇಡುವ ಹಬ್ಬವೇ ಭೀಮನ ಅಮಾವಾಸ್ಯೆ ಮದುವೆಯಾಗದ ಹೆಣ್ಣು ಮಕ್ಕಳು ತಮಗೆ ಭೀಮನಂತಹ ಪತಿ ಸಿಗಲಿ ಅಂತ ಪರಮೇಶ್ವರನಲ್ಲಿ ಬೇಡುವ ಹಬ್ಬ ಭೀಮನ ಅಮಾವಾಸ್ಯೆ ಆಷಾಢದಲ್ಲಿ ಯಾವುದೇ ಶುಭ ಕೆಲಸಗಳನ್ನ ಮಾಡದೇ ಇದ್ದರೂ ಆಷಾಢದ ಅಮಾವಾಸ್ಯೆ ದಿನ ಮಹಿಳೆಯರು ಕೈಗೆ ಕಂಕಣವನ್ನ ಕಟ್ಟಿಕೊಂಡು ಜ್ಯೋತಿರ್ ಭೀಮೇಶ್ವರ ದೇವರ ವ್ರತವನ್ನ ಆಚರಿಸುತ್ತಾರೆ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕರೆಯುತ್ತಾರೆ ಇನ್ನು ಕೆಲವು ಜನ ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಳ್ತಾರೆ ಆಗಸ್ಟ್ ಒಂದರಂದು ಅಮಾವಾಸ್ಯೆ ಈ ಅಮಾವಾಸ್ಯೆಯ ನಂತರ ಆಷಾಢ ಮಾಸ ಸಂಪೂರ್ಣವಾಗುತ್ತೆ ಪವಿತ್ರವಾದ ಈ ದಿನದಂದು ಚಂದ್ರನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸರಿಯುತ್ತಾನೆ ಹೀಗಾಗಿ ಅನೇಕ ಗ್ರಹಗತಿಗಳಲ್ಲಿ ಬದಲಾವಣೆಗಳು ಆಯಾ ರಾಶಿಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ ಆದ್ರಿಂದ ಕೆಲವು ರಾಶಿಗಳಿಗೆ ಅತ್ಯುತ್ತಮ ಫಲ ಸಿಗಲಿದೆ ಎಂಬುದು ಜ್ಯೋತಿಷ್ಯಗಾರರ ಮಾತು ಹಾಗಾದರೆ ಯಾವ ರಾಶಿಯವರು ಈ ಅಮಾವಾಸ್ಯ ದಿನ ಅತ್ಯುತ್ತಮ ಫಲಗಳನ್ನು ಹೊಂದಲಿದ್ದಾರೆ ಎಂಬುದನ್ನ ನೋಡೋಣ ಮೊದಲಿಗೆ ಮೇಷರಾಶಿ ಇವರು ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೂ ಅದರಲ್ಲಿ ಯಶಸ್ಸನ್ನ ಕಾಣುತ್ತಾರೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣುತ್ತಾರೆ ಇದುವರೆಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಇನ್ನು ಮುಂದೆ ಕಡಿಮೆಯಾಗಲಿದೆ ಸಾಂಸಾರಿಕ ಜೀವನ ಸುಖಮಯವಾಗಿರಲಿದೆ ಇವರಿಗೆ ಉತ್ತಮ ಆರ್ಥಿಕ ಸ್ಥಿತಿಗತಿಗಳು ಇರಲಿವೆ ಇನ್ನು ನಂತರದ ರಾಶಿ ಕರ್ಕಾಟಕ ರಾಶಿ ಇವರಿಗೆ ಈ ಅಮಾವಾಸ್ಯ ನಂತರ ಉತ್ತಮ ದಿನಗಳು ಕಂಡು ಬರಲಿದೆ ನೀವು ಎಲ್ಲಾ ವಿಧದಲ್ಲೂ ಜಯ ಸಾಧಿಸುತ್ತೀರಿ ಹಾಗೂ ಉತ್ತಮ ಫಲ ನಿಮಗೆ ಒಲಿದು ಬರಲಿದೆ ಕೀಲಾಗಿ ನೋಡುವವರಿಗೆ ತಕ್ಕ ಸಮಾಧಾನವನ್ನ ನೀಡುವವರಾಗುತ್ತೀರಿ ಸಕಲ ಧನ ಸಂಪತ್ತು ಇಂದಿನಿಂದ ಪ್ರಾರಂಭವಾಗಲಿದೆ ಇನ್ನು ಮೂರನೇ ರಾಶಿ ವೃಶ್ಚಿಕ ರಾಶಿ ಇವರಿಗೆ ಇದ್ದ ಒತ್ತಡಗಳು ಸಮಸ್ಯೆಗಳು ತೊಲಗಿ ಹೋಗಲಿದೆ ನೀವು ಯಶಸ್ಸನ್ನ ಪಡೆದುಕೊಳ್ಳುತ್ತೀರಿ ಇದುವರೆಗೆ ಜೀವನದಲ್ಲಿ ಸಾಕಷ್ಟು ನೊಂದಿದ್ದ ಇವರು ಇನ್ನು ಮುಂದೆ ಶುಭ ಫಲಗಳನ್ನು ಹೊಂದುತ್ತಾರೆ